ಸಚಿವ ಸ್ಥಾನ ನೀಡಿದರೆ ಸಮರ್ಥವಾಗಿ ನಿಭಾಯಿಸುವೆ ಶಾಸಕ ದುರ್ಯೋಧನ ಐಹೊಳೆ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಮಾಧ್ಯಮಗಳ ಮೂಲಕ ನನ್ನ ಗಮನಕ್ಕೆ ಬಂದಿದ್ದು ನನಗೆ ಸಚಿವ ಸ್ಥಾನ ನೀಡಿದರೆ ಸಮರ್ಥವಾಗಿ ನಿಭಾಯಿಸುವೆ ಎಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದ್ದಾರೆ ಅವರು ರೈಭಾಗ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೆಳಕೂಡ ಹಾಗೂ ಜೈನಾಪುರ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ನಾವು ಸಚಿವ ಸಂಪುಟ ನಾನು ಟಿವಿಯಾಗಿ ನೋಡಿದೆನೆ ನೀನು ಸಾಯಂಕಾಲ ನನಗೂ ಏನದ ಮೈತಿಲ್ ನಾ ಬೆಂಗಳೂರದಿಂದ ನೀನು ಮಧ್ಯಾಹ್ನ ಕಲ್ಲಿದ್ ಬಿಟ್ನೆ ಮಧ್ಯಾಹ್ನ ಮೇಲತ್ತ ಅಧಿವೇಶನ ಮುಗಿದ ಕೂಡಲೇ ಆದ್ರೆ ಸಂಜೆಗೆ ಟಿವಿಯಾಗಿ ಬರಾಕ್ತಿತ್ತು ಸಚಿವ ಸಂಪುಟ ಈಗ ಏನಾಗಿ ಬಿಟ್ಟೈತಿ ಈಗ ಪಂಚರಾಜ್ಯ ಎಲ್ಲ ಚುನಾವಣೆಯಾದಾಗ ಎಲ್ಲರೂ ಈಗ ನಮ್ಮ ಬಿಜೆಪಿ ಕಾರ್ಯಕರ್ತರು ಖುಷಿದಾಗ ಅದರು ಮುಖಂಡರು ಅದರು ನಮ್ಮ ದಿಲ್ಲಿ ನಾಯಕರು ಮತ್ತು ರಾಜ್ಯ ನಾಯಕರು ಖುಷಿದಾಗ ಅದಾರ ಈಗ ಅದಕ್ಕೆ ಈಗ ಅವ್ರು ಏನು ನಿರ್ಣಯ ತಗೋತಾರೆ ಏನು ನಮಗೂ ಏನು ಮಾಹಿತಿ ಇಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಟಿವಿದಾಗ ನಿನ್ನ ನೋಡಿದ ಅಷ್ಟೇ ಇಲ್ಲ ನಾನು ಏನು ಅದನ್ನ ಬೇಕಂತ ಹೇಳಿ ನಾವೇನ ಬೇಡಿಕೆನೂ ಇಟ್ಟಿಲ್ಲ ಕೊಟ್ರೆ ಅಭಿವೃದ್ಧಿ ಮಾಡ್ತೇವೆ ಮತ್ತೆ ಕೊಡ್ಲಿಲ್ಲ ಅಂದ್ರೆ ಏನು ನಿಗಮ ಕೊಟ್ಟದಾರೋ ಅದರಲ್ಲೇ ಕೆಲಸ ಮಾಡ್ಕೊಂತ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡೋದು ಇನ್ನೊಂದು ವರ್ಷ ಐತಿ ಚುನಾವಣೆ ನಂದು ಕ್ಷೇತ್ರ ಅಭಿವೃದ್ಧಿ ಮಾಡೋದು ಒಂದೇ ನನ್ನ ಇಚ್ಛೆ ಐತಿ ಅದಕ್ಕೆ ಅವರಾಗೆ ಕರೆದು ಕೊಟ್ಟರು ಸ್ವೀಕಾರ ಮಾಡಿ ಕೆಲಸ ಮಾಡ್ತೇನೆ ಇಲ್ಲಾದ್ರೆ ನಾನು ಕೇಳಕ್ಕೆ ಹೋಗೋದಿಲ್ಲ ಈಗಿದ್ರಾಗ ತೃಪ್ತಿ ಪಟ್ಕೊಂಡು ನಾನು ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊತ ಹೋಗ್ತೀನಿ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ಖುಷಿಯಲ್ಲಿದ್ದಾರೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಸಚಿವ ಸ್ಥಾನ ಕೊಡದೆ ಇದ್ದರೆ ಬೇಜಾರಿಲ್ಲ ಸದ್ಯ ನನಗೆ ಕೊಟ್ಟಿರುವ ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿಯ ಮೂಲಕ ರೈಬಾ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತೇನೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ತಿಳಿಸಿದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕೆಎಸ್ ಸುಳುಕುಡಿ